ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಒಂದು ಚಿಕ್ಕ ಭೂಮಿಗೋಸ್ಕರ ನಮ್ಮ ದೇಶದಲ್ಲಿ 80 ವರ್ಷಗಳಿಂದಲೂ ಗಲಾಟೆಗಳು ಜಗಳಗಳು ನಡೆಯುತ್ತಿದ್ದವು. ಅಸಲಿಗೆ ಈ ಭೂಮಿಗೋಸ್ಕರ ಅಷ್ಟು ಜಗಳಗಳು ನಡೆಯುವ ಅವಶ್ಯಕತೆ ಏನು ಎಂಬುದನ್ನು ತಿಳಿಯದೇ ಇರುವವರು ಬಹಳ ಆಶ್ಚರ್ಯ ಪಡುತ್ತಾರೆ. ಅಷ್ಟಕ್ಕೂ ಯಾವುದೇ ಜಾಗ, ಯಾರು ಜಗಳವಾಡುತ್ತಿದ್ದರು ಮತ್ತು ಏಕೆ ಜಗಳವಾಡಬೇಕು ಎಂಬುದನ್ನು ತಿಳಿಯಬೇಕಾದರೆ ನೀವು ಈ ವಿಡಿಯೋವನ್ನು ಪೂರ್ತಿ ನೋಡಲೇಬೇಕು. ಈ ಜಾಗವು ಉತ್ತರ ಪ್ರದೇಶದಲ್ಲಿನ ಫೈಜಾದಾಬಾದ್ ಜಿಲ್ಲೆಯಲ್ಲಿ ಅಯೋಧ್ಯೆ ಎಂಬ ನಗರದಲ್ಲಿದೆ. ಈ ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿ ವಿಷಯದಲ್ಲಿ ಹಿಂದೂಗಳಿಗೂ ಮತ್ತು ಮುಸ್ಲಿಮರ ನಡುವೆ ಬಹಳ ವರ್ಷಗಳಿಂದ ವಿವಾದವು ನಡೆಯುತ್ತಿತ್ತು. ಅಯೋಧ್ಯೆಯಲ್ಲಿ ಮಸೀದಿ ನಿರ್ಮಿಸಿದಂತಹ ಜಾಗವು ನಮ್ಮ ದೇವರಾದ ಶ್ರೀರಾಮನ ಜನ್ಮಸ್ಥಳವೆಂದು, ಅಲ್ಲಿ ಹಿಂದೂ ದೇವಾಲಯವನ್ನು ಧ್ವಂಸ ಮಾಡಿ ಮಸೀದಿಯನ್ನು ನಿರ್ಮಿಸಿದರೆಂದು ನಮ್ಮ ಹಿಂದೂಗಳು ವಾದಿಸುತ್ತಿದ್ದರು. ಮತ್ತೊಂದು ಕಡೆ ಆ ಮಸೀದಿಯಲ್ಲಿ ನಾವು ಗತಕಾಲದಲ್ಲಿ ಪ್ರಾರ್ಥನೆಗಳನ್ನು ಮಾಡುತ್ತಿದ್ದೆವು. ಆದರೆ ಕೆಲವು ಮಂದಿ ರಾತ್ರೋರಾತ್ರಿ ರಾಮನ ವಿಗ್ರಹವನ್ನು ತಂದು ಆ ಮಸೀದಿಯಲ್ಲಿ ಇಟ್ಟಿದ್ದಾರೆಂದು ಮುಸ್ಲಿಂ ಬಾಂಧವರು ವಾದಿಸುತ್ತಿದ್ದರು. ಅಸಲಿಗೆ ಈ ವಿವಾದವೇನು? ಬಾಬ್ರಿ ಮಸೀದಿಗೂ ಮುಂಚೆ ಅಲ್ಲಿ ಒಂದು ದೇವಾಲಯವಿರುವುದು ನಿಜವಾ ಅಥವಾ ಸುಳ್ಳ ಎಂಬುದನ್ನು ತಿಳಿಯಬೇಕಾದರೆ ಅಯೋಧ್ಯೆ ವಿವಾದವು ಹೇಗೆ ಮೊದಲಾಯಿತು ಎಂಬುದನ್ನು ತಿಳಿಯಲೇಬೇಕು. ಮೊದಲಿಗೆ ಗಹಾದಾವಾಲ ಎಂಬ ರಾಜವಂಶವು ಉತ್ತರ ಭಾರತದಲ್ಲಿ ಕನ್ನೋಜನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡುತ್ತಿತ್ತು. ಆದರೆ ಗಹಾದಾವಾಲರು ವೈಷ್ಣವ ಭಕ್ತರು. ಅವರು ರಾಜ್ಯದಲ್ಲಿ ಅನೇಕ ವಿಷ್ಣು ದೇವಾಲಯಗಳನ್ನು ನಿರ್ಮಿಸಿದ್ದರು. ಆ ಸಮಯದಲ್ಲಿಯೇ ಶ್ರೀರಾಮನ ಜನ್ಮಸ್ಥಳವೆಂದು ಭಾವಿಸಿದ ಅಯೋಧ್ಯೆಯಲ್ಲಿಯೂ ಕೂಡ ರಾಮ ಮಂದಿರವನ್ನು ನಿರ್ಮಿಸಿದರು. ಅವುಗಳಲ್ಲಿ 5 ಮಂದಿರಗಳು ಔರಂಗಜೇಬನ ಆಳ್ವಿಕೆಯವರೆಗೂ ಚಾಲ್ತಿಯಲ್ಲಿದ್ದವೆಂದು ಹನ್ಸ್ ಟಿ ಬಕ್ಕರ್ ಎಂಬ ಒಬ್ಬ ಚಾರಿತ್ರಿಕ ಪರಿಶೋಧಕರು ತಿಳಿಸಿದ್ದಾರೆ. ಆನಂತರ ಬಂದಂತಹ ರಾಜವಂಶಸ್ಥರು ಮೊಘಲರು. ಈ ಮೊಘಲರ ರಾಜವಂಶಸ್ಥನಾದ ಬಾಬರ್ 1526 ಹಿಂದೂಸ್ತಾನವನ್ನು ಜಯಿಸಿದ ನಂತರ ಬಾಬ್ರಿ ಮಸೀದಿಯನ್ನು ನಿರ್ಮಿಸಿದ್ದಾನೆಂದು ಈ ಬಾಬ್ರಿ ಮಸೀದಿಯ ಮೇಲೆ ಇರುವಂತಹ ಶಾಸನಗಳು ಹೇಳುತ್ತವೆ. ಆದರೆ 1536 ಬಾಬರ್ ಸತ್ತು 45 ವರ್ಷಗಳ ನಂತರ, ಅಂದರೆ 1574 ತುಳಸಿದಾಸರು ರಾಮಚರಿತ ಮಾನಸವನ್ನು ಅಯೋಧ್ಯೆಯಲ್ಲಿ ಬರೆಯಲು ಶುರು ಮಾಡಿದರು. ಅದರಲ್ಲಿ ಅಯೋಧ್ಯೆಯಲ್ಲಿರುವ ರಾಮ ಮಂದಿರದ ಬಗ್ಗೆಯಾಗಲಿ ಮತ್ತು ಬಾಬ್ರಿ ಮಸೀದಿಯ ಬಗ್ಗೆಯಾಗಲಿ ಪ್ರಸ್ತಾವನೆ ಮಾಡಿಲ್ಲ. ಇದರಿಂದ ಆ ಸಮಯದಲ್ಲಿ ಮಸೀದಿ ನಿರ್ಮಾಣ ಮಾಡಿದ ಹಾಗೆಯೂ ಆಧಾರಗಳಿಲ್ಲ. ಆದರೆ ಮಸೀದಿಯ ಬಗ್ಗೆ ಪ್ರಸ್ತಾವನೆಯು ಮೊದಲಿಗೆ ಬಹದ್ದೂರ್ ಶಾ ರಚಿಸಿರುವ ಸಾಹಿಪಾ ಹೈ ಇಹಿಲಾ ಎಂಬ ಪುಸ್ತಕದಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ. ಮೊಘಲರ ಕೊನೆಯ ರಾಜನಾದ ಔರಂಗಜೇಬನು ನಮ್ಮ ಹಿಂದೂ ದೇವಾಲಯಗಳನ್ನು ಕೆಡವಿ ಹಾಕಿ ಮಸೀದಿಗಳನ್ನು ನಿರ್ಮಿಸುತ್ತಿದ್ದನು. ಅದೇ ಸಮಯದಲ್ಲಿಯೇ ಅಯೋಧ್ಯೆಯಲ್ಲಿರುವ ರಾಮ ಮಂದಿರವನ್ನು ಕೆಡವಿ ಹಾಕಿ ಅದೇ ಜಾಗದಲ್ಲಿ 3 ಗೋಪುರಗಳಿರುವ ಮಸೀದಿಯನ್ನು ನಿರ್ಮಿಸಿದನೆಂದು ತಿಳಿಸಲಾಗಿದೆ. ಮತ್ತೆ ಕೆಲವರು ಇದನ್ನು ಬಾಬರನು ನಿರ್ಮಿಸಿದನೆಂದು ಸಹ ಹೇಳುತ್ತಾರೆ. ಆದರೆ ಔರಂಗಜೇಬನ ಮರಣಾನಂತರ ಮುಸ್ಲಿಮರ ಅಧಿಕಾರ ಬಲಹೀನವಾಗುತ್ತದೆ. ಆಗ ಅವರು ಆಳಿದಂತಹ ಅಯೋಧ್ಯೆ ಪ್ರಾಂತ್ಯವು ಸ್ವತಂತ್ರವಾಗಿ ಬದಲಾಯಿತು. ಆ ಸಮಯದಲ್ಲಿಯೇ ರಾಜಪೂತ್ ವಂಶಕ್ಕೆ ಸೇರಿದ ರಾಜನಾದ ಜೈಸಿಂಗ್ ಮಸೀದಿಯ 2.7 ಎಕರೆಗಳ ಭೂಮಿಯನ್ನು ಶ್ರೀರಾಮನ ಹೆಸರಿನಲ್ಲಿ ರಿಜಿಸ್ಟರ್ ಮಾಡಿಸಿದನು. ಸುತ್ತಮುತ್ತಲಿರುವ ಪ್ರಜೆಗಳೆಲ್ಲರೂ ಆ ಸ್ಥಳವನ್ನು ರಾಮನ ಜನ್ಮ ಸ್ಥಳವೆಂದು ನಂಬುತ್ತಾರೆ. ಆಗಿನಿಂದಲೂ ಆ ಹಿಂದೂ ರಾಜನು ಪ್ರಾರ್ಥನೆಗಳನ್ನು ಮಾಡುವುದಕ್ಕೋಸ್ಕರ ಹಿಂದೂಗಳನ್ನು ಮತ್ತು ಮುಸ್ಲಿಮರನ್ನು ಅಲ್ಲಿಗೆ ಕಳುಹಿಸುತ್ತಿದ್ದನು. ಆನಂತರ ಬಂದಂತಹ ಅಧಿಕಾರಿಗಳು ಆ ಜಾಗದಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚು ಇದ್ದಿದ್ದರಿಂದ ಹಿಂದೂ ಪ್ರಭುಗಳ ಮೇಲೆ ಹೆಚ್ಚಾಗಿ ಆಧಾರವಾಗಿದ್ದರು. ಅದೇ ಸಮಯದಲ್ಲಿ 1850 ಇದು ಹಿಂದೂ ದೇವಾಲಯದ ಮೇಲೆ ಮಸೀದಿ ನಿರ್ಮಿಸಿದ್ದಾರೆಂದು ಹಿಂದೂಗಳ ಸಮೂಹವು ಬಾಬ್ರಿ ಮಸೀದಿಯ ಮೇಲೆ ದಾಳಿ ಮಾಡಿತು. ಮುಸ್ಲಿಂ ಹಿರಿಯ ಮತಸ್ಥರಾದ ಸುನ್ನಿಗಳು ಎದುರು ದಾಳಿ ಮಾಡಲು ಪ್ರಯತ್ನಿಸಿದಾಗ ಅವರನ್ನು ಓಡಿಸಿದರು. ಇದೇ ಸರಿಯಾದ ಸಮಯವೆಂದು ಭಾವಿಸಿದ ಸ್ಥಾನಿಕ ಹಿಂದೂ ಸಂಘಗಳು ಆ ಸ್ಥಳವನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿದರು. ಆ ಸ್ಥಳದಲ್ಲಿ ಆಲಯವನ್ನು ನಿರ್ಮಿಸಲು ಅನುಮತಿ ಕೊಡಬೇಕೆಂದು ಆಗಾಗ ಡಿಮ್ಯಾಂಡ್ ಮಾಡುತ್ತಿದ್ದರು. ಈ ವಿವಾದಗಳನ್ನು ನಿವಾರಿಸಲು ಅಯೋಧ್ಯೆಯನ್ನು 1856 ಬ್ರಿಟಿಷ್ ಅಧಿಕಾರಿಗಳು ಸ್ವಾಧೀನ ಮಾಡಿಕೊಂಡು ಹಿಂದೂ ಮತ್ತು ಮುಸ್ಲಿಮರಿಗೆ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡಿಕೊಳ್ಳಲು ಆ ಜಾಗವನ್ನು ವಿಂಗಡಣೆ ಮಾಡಿದರು. ಒಳಗಡೆ ಭಾಗದಲ್ಲಿ ಮುಸ್ಲಿಮರು ಮತ್ತು ಹೊರಗಡೆ ಭಾಗದಲ್ಲಿ ಹಿಂದೂಗಳು
ಪ್ರಾರ್ಥನೆ ಮಾಡಿಕೊಳ್ಳಲು ಅನುಮತಿ ಕೊಟ್ಟರು. ಇದೇ ರೀತಿ ಸರಿಸುಮಾರು 30 ವರ್ಷಗಳವರೆಗೂ ಮುಂದುವರಿಯಿತು. ಆನಂತರ ಹಿಂದೂ ಮಹಾಸಭಾ ಅಯೋಧ್ಯೆ ಜಾಗದ ಪ್ರಜೆಗಳಲ್ಲಿ ಚೈತನ್ಯವನ್ನು ಮೂಡಿಸಲು ಡಿಸೆಂಬರ್ 22, 1949 ರಾಮಚರಿತ ಮಾನಸದ ಪ್ರವಚನಗಳನ್ನು 9 ದಿನಗಳವರೆಗೂ ಕಥೆಗಳಾಗಿ ಬಿಡಿಬಿಡಿಯಾಗಿ ಹೇಳಲು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು. ಆ ಕಾರ್ಯಕ್ರಮದ 9ನೇ ದಿನದ ಮುಕ್ತಾಯದಲ್ಲಿ ಹಿಂದೂ ಕಾರ್ಯಕರ್ತರು ಮಸೀದಿಯೊಳಗಡೆ ಪ್ರವೇಶಿಸಿ ಸೀತಾರಾಮರ ವಿಗ್ರಹಗಳನ್ನು ಒಳಗಡೆ ಇಟ್ಟರು. ಆ ವಿಗ್ರಹಗಳು 6ನೇ ದಿನ ಮಸೀದಿಯಲ್ಲಿ ಮುಸ್ಲಿಮರಿಗೆ ಕಾಣಿಸಿದ್ದರಿಂದ ಮುಸ್ಲಿಮರು ಜೋರಾಗಿದ್ದನ್ನು ಎತ್ತಿದ್ದರು. ತಕ್ಷಣವೇ ಈ ವಿಷಯವನ್ನು ತಿಳಿದಂತಹ ಜವಾಹರ್ಲಾಲ್ ನೆಹರೂರವರು ಆ ವಿಗ್ರಹಗಳನ್ನು ತೆರವು ಮಾಡಬೇಕೆಂದು ಆದೇಶಿಸುತ್ತಾರೆ. ಆದರೆ ಅಲ್ಲಿನ ಅಧಿಕಾರಿಗಳು ಇಲ್ಲಿನ ವಿಗ್ರಹಗಳನ್ನು ತೆರವುಗೊಳಿಸಿದರೆ ಮತಪರ ಜಗಳಗಳಿಗೆ ದಾರಿಯಾಗುತ್ತದೆಂದು ನೆಹರು ಆದೇಶವನ್ನು ನಿರಾಕರಿಸುತ್ತಾರೆ. ಅಂದಿನಿಂದಲೂ ಯಾವ ಪ್ರಜೆಗಳೂ ಕೂಡ ಒಳಗಡೆ ಪ್ರವೇಶಿಸದಂತೆ ಪೊಲೀಸರು ಬಾಗಿಲುಗಳಿಗೆ ಬೀಗ ಹಾಕಿದರು. ಯಾರಿಗೂ ಕೂಡ ಅನುಮತಿ ನೀಡಲಿಲ್ಲ. ಅದೇ ಸಮಯದಲ್ಲಿ ದೇಶದಲ್ಲಿರುವ ಎಲ್ಲಾ ಹಿಂದೂ ಸಂಘಟನೆಗಳು ಮತ್ತು ರಾಮ ಭಕ್ತರು ಸೇರಿ ಇಲ್ಲಿಯವರೆಗೂ ಈ ರಾಮ ಜನ್ಮಭೂಮಿಯ ವಿಮುಕ್ತ ಹೋರಾಟವನ್ನು ಉತ್ತರ ಪ್ರದೇಶದ ಪ್ರಜೆಗಳು ಮತ್ತು ಅಯೋಧ್ಯೆ ಸಾಧು ಸನ್ಯಾಸಿಯರು ನಿರ್ವಹಿಸುತ್ತಾ ಬಂದಿದ್ದಾರೆ. ಇನ್ನು ಮುಂದೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ವಿಶ್ವ ಹಿಂದೂ ಪರಿಷತ್ ವಹಿಸಬೇಕೆಂದು ಈ ವಿಶ್ವ ಹಿಂದೂ ಪರಿಷತ್ತನ್ನು ಏರ್ಪಾಡು ಮಾಡಲಾಯಿತು. 1986 ಮುಸ್ಲಿಮರಿಗೆ ಮಧ್ಯವರ್ತಿಯಾಗಿ ಸುನ್ನಿ ಸೆಂಟ್ರಲ್ ವಕ್ಫ್ ಬೋರ್ಡ್ ಮತ್ತು ಹಿಂದೂಗಳ ಪರವಾಗಿ ವಿಶ್ವ ಹಿಂದೂ ಪರಿಷತ್ ಇವೆರಡೂ ಬೇರೆ ಬೇರೆ ಕಾರಣಗಳಿಂದ ಕೇಸ್ಗಳನ್ನು ನಮೂದಿಸಿದರು. ಅವೇನೆಂದರೆ, ನಮ್ಮ ಹಿಂದೂಗಳು ಮಸೀದಿಯಲ್ಲಿರುವ ವಿಗ್ರಹಗಳಿಗೆ ಪೂಜೆಗಳನ್ನು ಮಾಡುವ ಅವಕಾಶ ಕಲ್ಪಿಸಬೇಕೆಂದು ಮತ್ತು ವಕ್ಫ್ ಬೋರ್ಡ್ ವಿಗ್ರಹಗಳನ್ನು ತೆರವು ಮಾಡಬೇಕೆಂದು ಕೇಸ್ಗಳನ್ನು ಹಾಕಿದರು. ಈ ಕೇಸ್ನಲ್ಲಿ ಕೋರ್ಟ್ ಹಿಂದೂಗಳ ಪರವಾಗಿ ತೀರ್ಪು ಕೊಟ್ಟಿತು. ವಿಗ್ರಹಗಳು ಒಳಗಡೆ ಇದ್ದಿದ್ದರಿಂದ ಪ್ರತಿದಿನವೂ ಪೂಜೆಗಳನ್ನು ಮಾಡುವುದಕ್ಕೆ ಪೂಜಾರಿಗಳಿಗೆ ಮಾತ್ರವೇ ಅನುಮತಿಯನ್ನು ಕೊಟ್ಟಿತು. ಹಿಂದೂಗಳು ಪೂಜೆಗಳು ಮತ್ತು ಪ್ರಾರ್ಥನೆಗಳನ್ನು ಮಾಡಲು ಶುರು ಮಾಡಿದರು. ಈ ಅವಕಾಶವನ್ನು ಬಳಸಿಕೊಂಡು ಈ ಭೂಮಿಯು ನಮ್ಮ ರಾಮನಿಗೆ ಸೇರಿದ್ದು ಎಂದು ಮತ್ತು ನಾವು ರಾಮನಿಗೆ ಗುಡಿ ಕಟ್ಟಿಕೊಳ್ಳುತ್ತೇವೆ ಎಂದು ವಿಶ್ವ ಹಿಂದೂ ಪರಿಷತ್ ಡಿಮ್ಯಾಂಡ್ ಮಾಡಿತು. ಒಂದು ದಿನಾಂಕವನ್ನು ಪ್ಲಾನ್ ಪ್ರಕಾರ ಮೊದಲೇ ಡಿಸೈಡ್ ಮಾಡಿದರು. ಅದು ಡಿಸೆಂಬರ್ 6, 1992 ವಿಶ್ವ ಹಿಂದೂ ಪರಿಷತ್, BJP ಮತ್ತು ಹಿಂದೂ ಕಾರ್ಯಕರ್ತರು ಮಸೀದಿ ಸ್ಥಳಕ್ಕೆ ಹತ್ತಿರದಲ್ಲಿ ಸುಮಾರು 150,000 ಮಂದಿಯೊಂದಿಗೆ ರ್ಯಾಲಿಯನ್ನು ಮಾಡಿದರು. ಈ ಆಂದೋಲನದಲ್ಲಿ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ಮತ್ತು ಉಮಾಭಾರತಿಯಂತಹ BJP ಮುಖಂಡರು ಪಾಲ್ಗೊಂಡಿದ್ದರು. ಅವರು ಬಂದು ಹೋದ ನಂತರ ಮಧ್ಯಾಹ್ನದ ಸಮಯದಲ್ಲಿ ಸರಿಸುಮಾರು 10,000 ಮಂದಿಗೂ ಹೆಚ್ಚು ಜನ ಮೊದಲೇ ನಿರ್ಧರಿಸಿದಂತೆ ಆಯುಧಗಳನ್ನಿಡಿದು ಜೈ ಶ್ರೀರಾಮ್ ಎಂಬ ಘೋಷಣೆಯೊಂದಿಗೆ ಮಸೀದಿಯ ಮೇಲೆ ದಾಳಿ ಮಾಡಿದರು. ಪೊಲೀಸರು ಇದ್ದರೂ ಕೂಡ ಏನೂ ಮಾಡಲಾಗಲಿಲ್ಲ. ಕೇವಲ 3 ಗಂಟೆಯಲ್ಲಿಯೇ ಮಸೀದಿಯನ್ನು ನೆಲಸಮ ಮಾಡಿಬಿಟ್ಟರು. ಅದೇ ದಿನ ರಾತ್ರಿ ಅಲ್ಲಿಯೇ ಜೈ ಶ್ರೀರಾಮ್ ಎಂದು ಕೂಗುತ್ತಾ ರಾಮನ ವಿಗ್ರಹಗಳನ್ನಿಟ್ಟು ಒಂದು ಚಿಕ್ಕ ಮಂದಿರವನ್ನು ಸಹ ನಿರ್ಮಿಸಿದರು. ಈ ವಿಷಯವು ದೇಶದಲ್ಲೆಲ್ಲ ವ್ಯಾಪಿಸಿದಾಗ ಮುಂಬೈ, ಭೋಪಾಲ್, ದೆಹಲಿ ಮತ್ತು ಹೈದರಾಬಾದ್ಗಳಂತಹ ಅನೇಕ ಪ್ರಧಾನ ನಗರಗಳಲ್ಲಿ ಜಾತಿಯ ಕಲಹಗಳು ಭುಗಿಲೆದ್ದವು. ಈ ಜಗಳಗಳಲ್ಲಿ ಸರಿಸುಮಾರು 2,000 ಮಂದಿ ಮರಣ ಹೊಂದಿದರು. ಬಾಬ್ರಿ ಮಸೀದಿಯನ್ನು ನೆಲಸಮ ಮಾಡಿದ್ದಕ್ಕೆ ಮತ್ತು ಈ ಜಾತಿಯ ಕಲಹಗಳಿಗೆ ದಾರಿ ಮಾಡಿಕೊಟ್ಟಿದ್ದಕ್ಕೆ ಭಾರತ ಸರ್ಕಾರವು ಇನ್ವೆಸ್ಟಿಗೇಷನ್ ಅನ್ನು ಮಾಡಿಸಿತು. ಈ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿದ್ದೇನೆಂದರೆ ಈ ಜಗಳಗಳು ಆಗುವಂತೆ ಪ್ರೇರೇಪಿಸಿದ್ದು BJP ಮುಖಂಡರೆಂದು ಹಾಗೂ ಈ ಮಸೀದಿ ಕೆಡುವುದಕ್ಕೆ ಮೊದಲೇ ಸ್ವಲ್ಪ ಜನಕ್ಕೆ ಟ್ರೈನಿಂಗ್ ಕೊಡಲಾಗಿತ್ತು ಎಂದು. ಇದೆಲ್ಲವೂ ಒಂದು ಪ್ಲಾನ್ ಪ್ರಕಾರವೇ ನಡೆಯಿತೆಂದು ಅನುಮಾನಗಳು ಬಂದವು. ಆನಂತರ ಈ ಅನುಮಾನಗಳಿಗೆಲ್ಲ ತೆರೆ ಬೀಳುವಂತೆ ಕೋರ್ಟ್ ಅವರನ್ನು ನಿರಪರಾಧಿಗಳೆಂದು ಪ್ರಕಟಿಸಿತು. 2010 ಅಯೋಧ್ಯೆ ಕೇಸಲ್ಲಿ ಅಲಹಾಬಾದ್ ಹೈಕೋರ್ಟ್ ತನ್ನ ತೀರ್ಪನ್ನು ಪ್ರಕಟಿಸಿತು. ಅಯೋಧ್ಯೆ ಭಾಗವನ್ನು 3 ಭಾಗಗಳಾಗಿ ವಿಂಗಡಿಸಬೇಕೆಂದು, ಒಂದು ಭಾಗವನ್ನು ವಿಶ್ವ ಹಿಂದೂ ಪರಿಷತ್ ಪ್ರಾತಿನಿಧ್ಯ ವಹಿಸುತ್ತಿರುವ ರಾಮಲಲ್ಲಾಗೆ ಮತ್ತು 2ನೇ ಭಾಗವನ್ನು ಉತ್ತರ ಪ್ರದೇಶದ ಸುನ್ನಿ ಸೆಂಟ್ರಲ್ ವಕ್ಫ್ ಬೋರ್ಡ್ಗೆ ಹಾಗೂ 3ನೇ ಭಾಗವನ್ನು ಅಯೋಧ್ಯ ಹಿಂದೂ ಸಾಧು ಸನ್ಯಾಸಿಗಳಾದ ನಿರ್ಮೋಹಿ ಆಕಾರಗಳಿಗೆ ಸಮಭಾಗಗಳಾಗಿ ಹಂಚಿಕೊಳ್ಳಬೇಕೆಂದು ತೀರ್ಪು ನೀಡಿತು. ಆದರೆ ಈ ತೀರ್ಪು ಯಾರಿಗೂ ಸಮಾಧಾನವಾಗಲಿಲ್ಲ. ಆದ್ದರಿಂದ ಅಲಹಾಬಾದ್ ಹೈಕೋರ್ಟ್ನ ಈ ತೀರ್ಪನ್ನು ಸವಾಲು ಮಾಡುತ್ತಾ ವಿಶ್ವ ಹಿಂದೂ ಪರಿಷತ್ ಮತ್ತು ಉತ್ತರ ಪ್ರದೇಶ ವಕ್ಫ್ ಬೋರ್ಡ್ ಭಾರತದ ಸುಪ್ರೀಂ ಕೋರ್ಟ್ ಮೊರೆ ಹೋದವು. ಆಗ ಸುಪ್ರೀಂ ಕೋರ್ಟ್ ಈ ಭೂಮಿಯು ನ್ಯಾಯಯುತವಾಗಿ ಯಾರಿಗೆ ಸೇರಬೇಕೆಂದು ತಿಳಿಯಲು ಆರ್ಕಿಯಾಲಾಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಸಂಪೂರ್ಣ ಜವಾಬ್ದಾರಿಯನ್ನು ನೀಡಿತು.
ಆಗ ಈ ಸಂಸ್ಥೆಯು ಆ ಜಾಗದಲ್ಲಿ ಅಗೆದು ನೋಡಿದಾಗ ಸಂಗ್ರಹಿಸಿದ ಆಧಾರಗಳ ಪ್ರಕಾರ ಮಸೀದಿ ಕಟ್ಟುವುದಕ್ಕೂ ಮುಂಚೆಯೇ ಗತಕಾಲದಲ್ಲಿ ಹಿಂದೂ ಕಟ್ಟಡಗಳಿದ್ದವೆಂದು ತಿಳಿಯುತ್ತದೆ. ಇದರ ಪ್ರಕಾರ ರಾಮ ಜನ್ಮ ಸ್ಥಳದಲ್ಲಿ ಹಿಂದೂ ದೇವಾಲಯವನ್ನು ಕೆಡವಿದ ಮೇಲೆಯೇ ಬಾಬ್ರಿ ಮಸೀದಿಯನ್ನು ಕಟ್ಟಲಾಗಿದೆ ಎಂದು ಹೇಳಿತು. ಇವೆಲ್ಲವನ್ನೂ ಪರಿಶೀಲಿಸಿದಂತಹ ಸುಪ್ರೀಂ ಕೋರ್ಟ್ ಈ ಜಾಗವು ಹಿಂದೂಗಳಿಗೆ ಸೇರುತ್ತದೆಂದು ರಾಮ ಮಂದಿರವನ್ನು ನಿರ್ಮಿಸುವುದಕ್ಕೋಸ್ಕರ ಈ ಸ್ಥಳವನ್ನು ಟ್ರಸ್ಟ್ಗೆ ಹಸ್ತಾಂತರಿಸಬೇಕೆಂದು ಆದೇಶ ನೀಡಿತು. ಈ ರೀತಿಯಾಗಿ ರಾಮ ಭಕ್ತರಿಗೆ ನ್ಯಾಯ ಸಿಕ್ಕಿತು. ಹಾಗೆಯೇ ಮಸೀದಿ ನಿರ್ಮಾಣಕ್ಕೋಸ್ಕರ ಉತ್ತರ ಪ್ರದೇಶದ ಸುನ್ನಿ ವಕ್ಫ್ ಬೋರ್ಡ್ಗೆ ಅಯೋಧ್ಯ ಪರಿಧಿಯಲ್ಲಿ 5 ಎಕರೆಗಳ ಭೂಮಿಯನ್ನು ಕೊಡಬೇಕೆಂದು ಸರ್ಕಾರಕ್ಕೆ ಆದೇಶ ನೀಡಿತು. ಸರ್ಕಾರದ ಆದೇಶದಂತೆ ಅಯೋಧ್ಯೆಗೆ 26 ಕಿಲೋಮೀಟರ್ಗಳ ದೂರದಲ್ಲಿ ದನ್ನಿಪುರ್ ಎಂಬ ಊರಲ್ಲಿ ಮಸೀದಿ ನಿರ್ಮಾಣಕ್ಕೋಸ್ಕರ ಭೂಮಿಯನ್ನು ನಿಗದಿಪಡಿಸಿದರು. ಸುಪ್ರೀಂ ಕೋರ್ಟ್ ಈ ಎರಡೂ ನಿರ್ಮಾಣಗಳಿಗೆ ಭೂಮಿಯನ್ನು ಕೊಟ್ಟಿತು. ಆದರೆ ಯಾವುದೇ ಕಾರಣಕ್ಕೂ ನಿರ್ಮಾಣ ಕಾರ್ಯಗಳಿಗೆ ಸರ್ಕಾರವು ಯಾವುದೇ ರೀತಿಯ ದೇಣಿಗೆಯನ್ನಾಗಲಿ ಸಹಾಯವನ್ನಾಗಲಿ ಮಾಡಬಾರದು, ಕೇವಲ ಚಂದಾ ರೂಪದಲ್ಲಿ ಬಂದಂತಹ ಹಣದಿಂದಲೇ ನಿರ್ಮಾಣ ಮಾಡಬೇಕೆಂದು ಮಹತ್ವದ ಘೋಷಣೆಯನ್ನು ನೀಡಿತು. 2020ರಲ್ಲಿ ಅಲ್ಲಿ ರಾಮ ಮಂದಿರವನ್ನು ನಿರ್ಮಿಸಲು ಭಾರತ ಸರ್ಕಾರವು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಎಂಬ ಟ್ರಸ್ಟ್ ಅನ್ನು ಸ್ಥಾಪನೆ ಮಾಡಿತ್ತು. ಮೊದಲಿನಿಂದಲೂ ವಿಶ್ವ ಹಿಂದೂ ಪರಿಷತ್ತು ಸೂಚನೆಯಂತೆಯೇ ಆಲಯ ನಿರ್ಮಾಣ ಮಾಡಬೇಕೆಂದು ನಿರ್ಣಯಿಸಿದರು. ಈ ನಿರ್ಮಾಣವು ಶಾಶ್ವತವಾಗಿರುವುದಕ್ಕೆ ಯಾವುದೇ ರೀತಿಯ ಕಬ್ಬಿಣ ಮತ್ತು ಸಿಮೆಂಟ್ಗಳನ್ನು ಉಪಯೋಗಿಸದೆ ಸ್ಟೋನ್ ಸ್ಟ್ರಕ್ಚರ್ನಿಂದ 50 ಅಡಿಗಳ ಆಳದಿಂದ ಅಡಿಪಾಯವನ್ನು ಹಾಕಲಾಗಿದ್ದು ಯಾವುದೇ ರೀತಿಯ ಭೂಕಂಪಗಳಿಗೂ ಜಗ್ಗದ ಹಾಗೆ ಮತ್ತು 1000 ವರ್ಷಗಳ ಕಾಲ ಯಾವುದೇ ಪ್ರಕೃತಿ ವಿಕೋಪಗಳಿಗೆ ಜಗ್ಗದ ಹಾಗೆ ಇಡೀ ಪ್ರಪಂಚದಲ್ಲಿಯೇ ಪ್ರಸಿದ್ಧವಾದ ರಾಮ ಮಂದಿರವನ್ನು ನಿರ್ಮಿಸಲಾಗುತ್ತಿದೆ. ಸ್ನೇಹಿತರೆ, ನಮ್ಮ ಹಿಂದೂಗಳ ಶತಮಾನಗಳ ಕನಸು ನನಸಾಗುತ್ತಿದೆ. ಇದೇ ತಿಂಗಳಿನಲ್ಲಿ ಈ ರಾಮ ಮಂದಿರದ ಉದ್ಘಾಟನೆಯಾಗುತ್ತಿದೆ. ಇತಿಹಾಸದ ಪುಟಗಳಲ್ಲಿ ದಾಖಲಾಗುವ ಈ ಮಹೋನ್ನತ ಕ್ಷಣವನ್ನು ನಮ್ಮ ಹಿಂದೂ ಸಮುದಾಯ ಹಬ್ಬದಂತೆ ಆಚರಿಸಲು ಕಾತುರದಿಂದ ಕಾಯುತ್ತಿದೆ. ಜೈ ಶ್ರೀರಾಮ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.